ಕಿರು ಹಣಕಾಸು ಸಂಸ್ಥೆಗಳು ಆರ್‌ಬಿಐನ ಕಾನೂನುಗಳನ್ನು ಪಾಲನೆ ಮಾಡ್ತಾ ಇಲ್ಲ ಸಂಸ್ಥೆಗಳು ಕಾನೂನು ಪ್ರಕಾರ ಸಾಲ ನೀಡುವಿಕೆ ಮತ್ತು ವಸೂಲಾತಿ ನೀಡಿದಡೆತಾ ಇದ್ದಂತೆ ನೀವು ಋಣಮುಕ್ತರಾಗುವುದಿಲ್ಲ ಬದಲಾಗಿ ಕೇಂದ್ರ ಸರ್ಕಾರ ಮತ್ತು ನಬಾರ್ಡ್ಗಳಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಪಡೆಯುವ ದೇಶದ ಕಾನೂನು ಚೌಕಟ್ಟುಗಳನ್ನು ಮೀರಿ ಕಿರು ಹಣಕಾಸು ಸಂಸ್ಥೆಗಳು ಕಾನೂನುಗಳನ್ನು ಗಾಳಿಗೆ ತೂರಿ ಸಾಲಗಾರರಿಗೆ ಕಿರುಕುಳಗಳನ್ನು ನೀಡಿ ದೇಶಕ್ಕೆ ದ್ರೋಹ ಬಗೆಯುವ ಕೆಲಸ ಮಾಡ್ತಾ ಇದೆ ಎಂದು ಸಿಐಟಿಯು ಜಿಲ್ಲಾ ಮುಖಂಡ ವಿಎಂ ಭಟ್ ಹೇಳಿದರು ಅವರು ಸುಳ್ಯದ ಯುವಜನ ಸಂಯುಕ್ತ ಮಂಡಳಿಯಲ್ಲಿ ಋಣಮುಕ್ತ ಹೋರಾಟ ಸಮಿತಿ ಆಶ್ರಯದಲ್ಲಿ ನಡೆದ ಕಿರು ಹಣಕಾಸು ಸಂಸ್ಥೆಗಳ ಸಾಲಗಾರ ಸದಸ್ಯರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ದೇಶದಲ್ಲಿ ಕಾನೂನು ಆಗಿ ಬಂದಿದೆ ರೂಲ್ಸ್ ಆಗಿ 78 ರಿಂದ ಜಾರಿಯಾಗಿದೆ ಯಾವ ಸಾಲಗಳನ್ನು ಈಗ ಅವಾಗ ಕೇಂದ್ರ ಸರ್ಕಾರ ಒಂದು ಕಾಲ ಲೇವಾದೇವಿ ನಿಷೇಧ ದೇಶದ ಕಾನೂನು ಚೌಕಟ್ಟನ್ನು ಮೀರಿ ಅವರಷ್ಟೇ ಕೊಟ್ಟಂತ ಎಲ್ಲಾ ಸಾಲಗಳು ಇದ್ರೆ ನೀವು ಋಣಮುಕ್ತರು ಜೊತೆಗೆ ಲೇವಾದೇವಿ ಕಾನೂನು ನಿಷೇಧ ಮಾಡಿದ್ರು ಅವಾಗ ಎಲ್ಲಾದರೂ ಆಗಿದ ಪ್ರಧಾನಮಂತ್ರಿ ಇಲ್ಲಿಗೆ ಬಂದಿದ್ರೆ ನೀವು ಇದ್ರಿ ಇದ್ದಾದ್ರೆ ನೀವು ಸಾಲಗಾರರಲ್ಲ ನೀವು ಋಣಮುಕ್ತರು ಅಂತ ಇದರಲ್ಲಿರುತ್ತೆ ಈಗ ನೀವು ಯೋಚನೆ ಮಾಡಬೇಕು ನಿಮಗೆ ಮೈಕ್ರೋ ಫೈನಾನ್ಸ್ ಅವರು ಕೊಟ್ಟದ್ದು ಕಾನೂನು ಪ್ರಕಾರ ಇದೆಯಾ ಆರ್ಬಿಐ ಲೈಸೆನ್ಸ್ ಪ್ರಕಾರ ಅವರು ನಡೆದಿದ್ರೆ ನೀವು ಋಣಮುಕ್ತರಲ್ಲ ಕಟ್ಟಲೇಬೇಕು ನಿಮಗೆ ಯಾವುದಾದ್ರು ತರಬೇತಿ ಕೊಟ್ಟಿದಾರ ಸರ್ಕಾರಕ್ಕೆ ದ್ರೋಹ ಮಾಡಲಿಲ್ಲ ಅವರು ನಮಗೆ ಸ್ವಉದ್ಯೋಗ ಕೊಟ್ಟಿದಾರ ನಮಗೆ ತರಬೇತಿ ಕೊಟ್ಟಿದಾರ 15 ದಿವಸದ್ದು ನಮಗೆ ಆದಾಯ ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದಾರ ಪಂಚಾಯತ್ ಪರ್ಮಿಷನ್ ಮಾಡಿಕೊಟ್ಟಿದಾರ ಯಾವುದೂ ಇಲ್ಲ ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದ ಋಣಮುಕ್ತ ಹೋರಾಟ ಸಮಿತಿಯ ಮುಖಂಡ ಎಂಬಿ ಸದಾಶಿವ ಮಾತನಾಡಿ ಕಿರು ಸಂಸ್ಥೆಗಳಿಂದ ಸಾಲ ಪಡೆದ ಹಲವು ಕುಟುಂಬಗಳ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಸಾಲ ನೀಡುವ ಮೂಲಕ ಅಭಿವೃದ್ಧಿಯಾಗಬೇಕು ಆದರೆ ಕಿರು ಹಣಕಾಸು ಸಂಸ್ಥೆಗಳು ಕಿರಾತಕರಾಗಿ ವರ್ತನೆ ಮಾಡಿ ಮನೆಗಳಿಗೆ ಬಂದು ಮಾನಸಿಕ ಕಿರುಕುಳ ಹಿಂಸೆ ನೀಡುವ ಹೀನ ಮಟ್ಟಕ್ಕೆ ಇಳಿದು ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಆಗ್ರಹಿಸಿದರು ಪ್ರಚಾರ ಮಾಡ್ತಾರೆ ಯಾಕಂದ್ರೆ ಅವರು ಓಟ್ ಬ್ಯಾಂಕ್ ಎಲ್ಲ ಮೀನುಗಾರರ ಸಾಲ ಮನ್ನಾ ಆಗ್ತದೆ ಅವರು ಓಟ್ ಆಗಿ ಪರಿವರ್ತನೆ ಆಗ್ತಾರೆ ಎಲ್ಲ ನೇಕಾರರ ಸಾಲ ಮನ್ನಾ ಆಗ್ತದೆ ಅವರ ಓಟ್ ಸಿಗ್ತದೆ ಅದಕ್ಕೆ ಪ್ರಚಾರ ಆದ್ರೆ ಈ ಮನೆ ಮನೆಯಲ್ಲಿ ದುಡಿಯುವ ಹೆಣ್ಣು ಮಕ್ಕಳು ಒಂದು ಓಟ್ ಬ್ಯಾಂಕ್ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಆ ಒಂದು ಮಾಹಿತಿಯನ್ನ ಮುಚ್ಚಿಟ್ಟು ಯಾರು ಅರ್ಜಿ ಕೊಡದಾಗೆ ಮಾಡಿದಂತ ಹುನ್ನಾರ ನಡೆದಿದೆ ಇಲ್ಲಿ ಋಣಮುಕ್ತ ಕಾಯ್ದೆ ಅಂದ್ರೆ ಏನು 2019ಕ್ಕೆ ಬಂದ ಋಣಮುಕ್ತ ಕಾಯ್ದೆ ಪ್ರಕಾರ ಲೇವಾದೇವಿ ಸಂಸ್ಥೆಗಳು ಅಂದ್ರೆ ಯಾರಾದರೂ ಬೆಳ್ಳಿ ಪಾತ್ರೆ ಚಿನ್ನದ ವಸ್ತುಗಳು ಚಿನ್ನದ ಸರ ಕರಿಮಣಿ ಇತ್ಯಾದಿಗಳನ್ನು ಅಡವಿಟ್ಟವರು ದುಡ್ಡು ಕೊಟ್ಟವರು ಯಾರಾದರೂ ಸಾಲ ಕೊಟ್ಟು ಚೆಕ್ ತೆಗೆದುಕೊಂಡು ಜನರಿಗೆ ಅಧಿಕ ಬಡ್ಡಿ ವಿಧಿಸಿದವರು ಕೈ ಸಾಲ ಇತ್ಯಾದಿ ಸಾಲಗಳನ್ನು ಕೊಟ್ಟು ಶೋಷಣೆ ಮಾಡುವವರು ಇವರನ್ನ ಋಣಮುಕ್ತ ಕಾಯ್ದೆ ಅಡಿಗೆ ತಂದು ಅವರ ಸಾಲಗಳನ್ನು ಮನ್ನಾ ಮಾಡುವಂತಹ ಒಂದು ವಿಚಾರವನ್ನ ಕುಮಾರಸ್ವಾಮಿ ಅವರು ಕಾನೂನಾಗಿ ಪರಿವರ್ತನೆ ಸಮಾವೇಶದಲ್ಲಿ ಕಿರು ಹಣಕಾಸು ಸಂಸ್ಥೆಗಳ ಸಾಲ ಮನ್ನಾ ಕುರಿತು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಸಮಾವೇಶದಲ್ಲಿ ಹಲವು ಸಾಲಗಾರ ಮಹಿಳೆಯರು ಕಿರು ಹಣಕಾಸು ಸಂಸ್ಥೆಗಳು ಮನೆಗೆ ಬಂದು ನೀಡ್ತಾ ಇರುವ ಕಿರುಕುಳಗಳ ಬಗ್ಗೆ ವೇದಿಕೆಯಲ್ಲಿ ಅಳಲು ತೋಡಿಕೊಂಡ್ರು ಸಮಾವೇಶದಲ್ಲಿ ಎಎಪಿಯ ಅಶೋಕ್ ಗೇಡಮಲೆ ದಲಿತ ಸಂಘರ್ಷ ಸಮಿತಿಯ ಆನಂದ್ ಬೆಳ್ಳಾರೆ ರೈತ ಸಂಘದ ಸಚಿನ್ ರಾಜಶೆಟ್ಟಿ ಪೆರುವಾಜಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು